ಚಿಕ್ಕಮ್ಮ ಕುಮಾರು ತುಮಕೂರು ಪಕ್ಕ ಹಳ್ಳಿ ಹಾರ್ಕೆರೆ. ಆಮೇಲೆ ನಾವು ಕೈಯಲ್ಲೇ ಹಪ್ಪಳ ಮಾಡ್ತಿದ್ದ ಸರ್ ಫಸ್ಟು. ಇವಾಗ ನಾವು ಈ ಕಾಲ ಗೊತ್ತ ಮಿಷಿನಲ್ಲಿ ಆಮೇಲೆ ಮಾಡಿದೊ. ಫಸ್ಟು ಚಪಾತಿ ಮಾಡೋದ್ರಲ್ಲಿ ಒಂದೊಂದು ಸ್ವಲ್ಪನೇ ಮಾಡ್ಕೊಂಡು ಆಮೇಲೆ ಇನ್ನೊಂದು ಕಾಲ ಗೊತ್ತದನ್ನ ತಗೊಂಡು ಅದರಲ್ಲಿ ಮಾಡ್ತಾಯಿದ್ದೊ. ಆಮೇಲೆ ಅದರಿಂದ ಆಗ್ತಿರ್ಲಿಲ್ಲ ನಮ್ಗೆ ಆಕ್ಸಿಡೆಂಟ್ ಆದಮೇಲೆ ಮನೆಯವರೇ ಮಾಡಬೇಕಾಗ್ತಿತ್ತು. ಮೊದಲು ಅಂದರೆ ನಾವು ಮಾಡ್ಕೊತಿದ್ದು ನಮ್ಮ ಮನೆಯವ್ರ ಕೆಲಸಕ್ಕೆ ಹೋಗೋರು, ನಂಗೆ ಆಕ್ಸಿಡೆಂಟ್ ಆದಮೇಲೆ ಇವರೇ ಮನೆಗೆ ಇಟ್ಕೊಂಡು ಮಾಡೋದು. ನಾವು ಹೆಚ್ಚಿಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಸರ್, ಸ್ವಲ್ಪ ಸ್ವಲ್ಪನೇ ಮಾಡ್ಕೊತಿದ್ದು. ಆದರೂ ವ್ಯಾಪಾರ ಆಗೋದು ಆದರೂ ಮಾಡೋಕ್ಕಾಗ್ತಿರ್ಲಿಲ್ಲ. ಇವಾಗ ಮಿಷಿನ್ ಕಿಶೋರ್ ಸರ್ ಬಂದು ಧರ್ಮಸ್ಥಳ ಸಂಘದಾಗೆ ಬಂದು ಹೇಳಿದ್ರು, ಹಿಂಗೆ ಸೋಲಾರ್ ಮಿಷಿನ್ ಹಾಕಿಸ್ಕೊಡ್ರಿ, ಹಿಂಗೆ ಶಿಲ್ಪ ಕಂಪ್ನಿಯಿಂದ ಎಲ್ಲ ನಿಮ್ಗೆ ಅನುಕೂಲ ಆಗತ್ತೆ, ನಿಮ್ಮ ಕೈಲಿ ಆಗೋಲ್ಲ ಅಂತ ಹೇಳಿದ್ರು. ನಮ್ಮ ಕೈಲಿ ಆಗಲ್ಲ ಸಹ ಮಿಷಿನ್ ಇದು ಕಟ್ಟಕ್ಕೆ ಅಂತಂದು, ಇಲ್ಲ ಏನಾದರೂ ಮಾಡಿ ಮಾಡ್ಕೊಡ್ರಿ ಅಂತ ಹೇಳಿದ್ರು. ಆಮೇಲೆ ನಾವು ಮಾಡ್ತೀವಿ ಅಂತ ಒಪ್ಕೊಂಡು ಸರ್ ಆಮೇಲೆ ಮನೇನೂ ಕಟ್ಟಕ್ಕೆ ವ್ಯವಸ್ಥೆನೂ ಮಾಡಿ ಆಮೇಲೆ ಇದನ್ನು ಮಿಷಿನೂ ಕೊಡಿಸಿದ್ರು. ನನಗೆ ತುಂಬ ಹೆಲ್ಪ್ ಆಯಿತು. ಇವಾಗ ಹೆಚ್ಚಾಗಿ ಮಾಡ್ತಾ ಇದ್ದೀವಿ, ಯಾವುದು ತೊಂದರೆ ಇಲ್ಲ. ನಾನೇ ಮಾಡ್ಕೊಬೋದು, ಇವಾಗ ಏನು ನಮ್ಮ ಮನೆಯವ್ರನ್ನೇ ಕಾಯ್ಬೇಕಾಗಿಲ್ಲ. ನಾವೇ ನಾನೇ ಇವಾಗ ಯಾರಿಲ್ಲ ಅಂದ್ರೂ ನಮ್ಮ ಮನೆಯವರೇ ಇಟ್ಟು ತಿರುಗಿಕೊಡ್ಬೇಕಾಯ್ತು, ನಾನು ತಿರುವಾಗ್ತಿರ್ಲಿಲ್ಲ. ಇವಾಗ ಅವರೇ ಏನು ಬೇಕಾಗಿಲ್ಲ, ಸ್ವಲ್ಪ ಇದಾದರೆ ಸಾಕು, ಇಟ್ಟು ತಿರುಗಿಕೊಡ್ತೈತೆ ಮಿಷಿನೇ. ಇವಾಗ ಆಮೇಲೆ ನಾನೇ ಎಷ್ಟಾಗುತ್ತೋ ನನ್ನ ಕೈಲಿ ಅಷ್ಟು ಮಾಡ್ಕೊಬೋದು. ನಮ್ಮ ಮನೆಯವರು ಇದ್ದಾಗ ಇನ್ನೂ ಹೆಚ್ಚಿಗೆ ಮಾಡ್ತೀವಿ, ಇಲ್ಲಾಂದರೆ ನಮ್ಗೆ ಯಾರನ್ನ ಜೊತೆ ಕರ್ಕೊಂಡು ಸ್ವಲ್ಪ ಸ್ವಲ್ಪ ಮಾಡ್ಕೊತ ಇದ್ದೀವಿ. ನಮ್ಗೆ ಎಷ್ಟು ಬೇಕು ಅಷ್ಟು ಚೆನ್ನಾಗಿ ವ್ಯಾಪಾರನೂ ಆಗುತ್ತೆ, ನಮಗೆ ಎಲ್ಲ ಅನುಕೂಲ ಆಗೈತೆ, ಎಲ್ಲದರಿಂದನೂ ಒಳ್ಳೆಯದಾಗಿದೆ. ಅವ್ರಿಗೆ ತುಂಬ ಧನ್ಯವಾದ. ನಮಗೆ ಒಳ್ಳೇದು ನೋಡೋರೆ, ಯಾವತ್ತೂ ಅವ್ರಿಗೆ ಚಿರಮನೆ ಆಗಿತ್ತು.